ಮಾಡಬೇಕು, ನಮಗೊಂದು ಜೀವನಕ್ಕೆ ಭದ್ರತೆ ಕಲ್ಪಿಸಿಕೊಡಿ ಅನ್ನೋದು ಆ ಬೇಡಿಕೆಗಳ ಸಾರಾಂಶ. ಓಕೆ ಓಕೆ, ಇಲ್ಲಿ ಬೃಹತ್ ಹೋರಾಟ ಏನೋ ನಡೀತಾ ಇದೆ, ನಡೆಯುತ್ತೆ ಸಾರಿಗೆ ನೌಕರರ ಮುಷ್ಕರದಿಂದಾಗಿ. ಹಾಗಾದರೆ ಏನೆಲ್ಲ ಪರಿಣಾಮಗಳು ಉಂಟಾಗ್ಬೋದು ಸಾರಿಗೆ ನೌಕರರ ಪ್ರತಿಭಟನೆ ಹಿನ್ನೆಲೆಯಲ್ಲಿ? ಸಾರಿಗೆ ಸಂಚಾರದಲ್ಲಿ ಏನಾದರೂ ವ್ಯತ್ಯಯ ಆಗುತ್ತಾ? ಇಲ್ಲ ಅಂತ ಹೇಳ್ತಿದ್ದಾರೆ ಬಸ್ ಸಂಚಾರದ ಬಗ್ಗೆ BMTC ಮತ್ತು KSRTC. ಆ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟಿದೆ, ನೋಡೋಣ ಮುಂದೇನಾಗುತ್ತೆ ಅಂತೇಳಿ. ಅದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೂಡ ಪಡೆಯೋಣ. ಸಾರಿಗೆ ನೌಕರರ ಪ್ರತಿಭಟನೆಯಲ್ಲಿ ಪ್ರತಿಭಟನೆಯಿಂದ ಯಾವುದೇ ಸಮಸ್ಯೆ ನಮಗಾಗಲ್ಲ ಅಂತ KSRTC BMTC ಹೇಳ್ತಾ ಇದೆ. ನಮಗೆ ಅಂದರೆ ಅಲ್ಲಿ ಪ್ರಯಾಣಿಕರಿಗೆ ಯಾವುದೇ ಸಮಸ್ಯೆ ಆಗಲ್ಲ. ಸಾರಿಗೆ ಒದಗಿಸೋದು ನಿಗಮದ ಉದ್ದೇಶ, ಕರ್ತವ್ಯ, ಜವಾಬ್ದಾರಿ. ಎಂದಿನಂತೆ ಬಸ್ ಸಂಚಾರದ ಬಗ್ಗೆ BMTC ಮತ್ತು KSRTC ಸ್ಪಷ್ಟನೆಯನ್ನು ಕೊಟ್ಟಿದೆ. ಯಾಕಂತ ಹೇಳಿದ್ರೆ BMTC KSRTC ಬಸ್ಗಳನ್ನು ಅವಲಂಬಿಸಿ ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಹಾ, ದುಡ್ಡಿದ್ದವ್ರಿಗೆ ಮಾತ್ರ ಅಲ್ಲ, ನೀವು ಮಾಡ್ಬೋದು. ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಸಾವಿರಾರು ಪ್ರಯಾಣಿಕರು ಇಲ್ಲಿ ಅವಲಂಬಿತರಾಗಿರ್ತಾರೆ, ಹೀಗಾಗಿ ಅಲ್ಲಿ ಎಲ್ಲೂ ಕೂಡ ಪ್ರಯಾಣದಲ್ಲಿ ವ್ಯತ್ಯಯ ಆಗಬಾರದು ಅನ್ನುವ ಉದ್ದೇಶ ಇರುತ್ತೆ. ಆದರೆ ಪ್ರತಿಭಟನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ಅದು ಹೆಂಗ್ರಿ ಇವರು ವ್ಯತ್ಯಯ ಆಗಲ್ಲ ಅಂತ ಹೇಳ್ತಿದ್ದಾರೆ ಅನ್ನೋದು ಸದ್ಯದ ಪ್ರಶ್ನೆ. ಆ ಬಗ್ಗೆ ಮತ್ತಷ್ಟು ಉತ್ತರವನ್ನು, ಹೆಚ್ಚಿನ ಮಾಹಿತಿಯನ್ನು, ಅಪ್ಡೇಟ್ಸ್ನ ನೀಡ್ತಾರೆ ನನ್ನ ಸಹೋದ್ಯೋಗಿ, ನಮ್ಮ ಮೆಟ್ರೋ ಬ್ಯೂರೋ ಕರೆಸ್ಪಾಂಡೆಂಟ್ ಸ್ವಾತಿ ಪುಲ್ಲಗಂಟಿ. ಸ್ವಾತಿ, ವೆರಿ ಗುಡ್ ಮಾರ್ನಿಂಗ್. KSRTC BMTC ಅಂತ ಹೇಳಿದ ತಕ್ಷಣ ನಮಗೆ ಮುಷ್ಕರ, ಪ್ರತಿಭಟನೆ, ಇಲ್ಲಿ ನಿಗಮ ಲಾಸಲ್ಲಿದೆ, ಬರೀ ಇಂತಹ ಸುದ್ದಿನೇ ಕೇಳ್ಕೊಂಡು ಬರ್ತಾ ಇದ್ವಿ. ಈಗ ಪ್ರಮುಖವಾದಂಥ ವಿಚಾರ ಏನು ಅಂತ ಹೇಳಿದ್ರೆ, ಮುಷ್ಕರ ನಡೆಯುತ್ತೆ, ಬೃಹತ್ ಹೋರಾಟ ನಡೆಯುತ್ತೆ, ಸಾರಿಗೆ ನೌಕರರು ಹಮ್ಮಿಕೊಂಡಿದ್ದಾರೆ, ಅದು ಒಂದು ವಿಚಾರ. ಈಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಿಬ್ಬಂದಿ ಏನಾದರೂ ಹಾಜರಾದರೆ ಪ್ರತಿಭಟನೆಯಲ್ಲಿ ವ್ಯತ್ಯಯ ಆಗಲ್ಲ ಸಂಚಾರದಲ್ಲಿ ಅಂತ ಹೇಳ್ತಾ ಇದ್ದಾರಲ್ಲ BMTC ಮತ್ತು KSRTC ಅವರು, ಅದು ಹೆಂಗೆ, ಏನು ಕತೆ, ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಯಾವುದೇ ಸಮಸ್ಯೆ ಆಗೋದಿಲ್ವಾ? ಎಸ್, ಕುಡಿ ಗೋ ಹೆಡ್ ಸ್ವಾತಿ. ರಘುಸೂರ್ಯ, ಈ ಪ್ರತಿಭಟನೆಯನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಿನೇ. ಸೊ ಇಲ್ಲಿ ಎಂಪ್ಲಾಯೀಸ್ ಮೇಲೆ ಎಸ್ಮಾವನ್ನು ಜಾರಿ ಮಾಡ್ತಾರೆ, ಅಂದರೆ ಪ್ರತಿಭಟನೆ ವೇಳೆ ಯಾರಾದರೂ ಮುಷ್ಕರಕ್ಕೆ ಭಾಗಿಯಾದರೆ ಅವ್ರ ಮೇಲೆ ಎಸ್ಮಾ ಜಾರಿಯನ್ನು ಮಾಡ್ತೀವಿ. ಬೇಕು ಅಂತಲೇ ಆ ದಿನ ರಜೆಯನ್ನು ತೆಗೆದುಕೋಬಾರ್ದು, ಯಾಕಂದರೆ ಇಲ್ಲಿ ಪ್ರಯಾಣಿಕರಿಗೆ ಸಮಸ್ಯೆ ಆಗುತ್ತೆ, ಆ ಒಂದು ಕೇಸನ್ನು ನಿಮ್ಮ ಮೇಲೆ ದಾಖಲಿಸ್ತೀವಿ ಅಂತ ಹೇಳಿ ಈಗಾಗಲೇ ಎದುರಿಸಿದ್ದಾರೆ. ಸೊ ಹೀಗಾಗಿ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರೋದು ಯಾರಿಗೆ ವೀಕ್ಲಿ ಆಫ್ ಇರುತ್ತೆ, ಜೊತೆಗೆ ಸೆಕೆಂಡ್ ಶಿಫ್ಟ್ ಇರುತ್ತೆ. ಸೊ ಅವರು ಮಾರ್ನಿಂಗ್ ಪ್ರೊಟೆಸ್ಟಲ್ಲಿ ಭಾಗಿಯಾಗ್ತಾರೆ, ಸೆಕೆಂಡ್ ಮಾರ್ನಿಂಗ್ ಶಿಫ್ಟ್ ಇರೋರು ಸೆಕೆಂಡ್ ಶಿಫ್ಟಲ್ಲಿ ಮಧ್ಯಾಹ್ನ ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗ್ತಾರೆ. ಸೊ ಈ ಥರ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. BMTC ನೌಕರರು ಫ್ರೀಡಮ್ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಮಾಡಿದ್ರೆ KSRTC ಮತ್ತು ಉಳಿದ 3 ನಿಗಮದ ಸಾರಿಗೆ ನೌಕರರು ಆಯಾ ವಿಭಾಗೀಯ ಘಟಕಗಳ ಮುಂದೆನೇ ಪ್ರೊಟೆಸ್ಟ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಸೊ ಈಗಾಗಲೇ KSRTC ಮತ್ತೊಂದು ಕಡೆ BMTC ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದೆ. ಸೊ ಪ್ರತಿಭಟನೆ ನಡೆಯುತ್ತೆ, ಆದರೆ ಬಸ್ ಆಪರೇಷನ್ನಲ್ಲಿ ಯಾವುದೇ ವ್ಯತ್ಯಯ ಉಂಟಾಗೋದಿಲ್ಲ. ಸೊ ಪ್ರಯಾಣಿಕರು ಆರಾಮಾಗಿ ಬಸ್ನಲ್ಲಿ ಓಡಾಡ್ಬೋದು ಅಂತ ಹೇಳಿದ್ದಾರೆ. ಈಗಾಗಲೇ BMTC 4,500 ಬಸ್ಗಳು ಎಂದಿನಂತೆ ರಸ್ತೆಗೆ ಇಳಿದಿದೆ, ರಸ್ತೆಯಲ್ಲಿ ವಾಹನ ಸಂಚಾರ ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆ ಇವತ್ತು ಬೆಳಗ್ಗೆ 10 ಗಂಟೆ ನಂತರ ಫ್ರೀಡಮ್ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಜೋರಾಗುತ್ತೆ, ಜೊತೆಗೆ KSRTC ವಿಭಾಗೀಯ ಕಚೇರಿಗಳ ಮುಂದೆ ಕೂಡ ಜೋರಾಗುತ್ತೆ. ಸೊ ಇವತ್ತು ಅವರು ಮುಷ್ಕರ ಅಂತ ಹೇಳಿ ಕರೆ ಕೊಡೋದಕ್ಕೆ ಒಂದೇ ಕಾರಣ, ಯಾಕಂದರೆ ಸಾಕಷ್ಟು ಬಾರಿ ಮನವಿ ಪತ್ರಗಳನ್ನು ಸಲ್ಲಿಸಿದ್ದಾರೆ, ತಮ್ಮ ಘಟಕಗಳ ಮುಂದೆ ಕೂತು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಆದರೆ ಇದು ಯಾವುದಕ್ಕೂ ಕೂಡ ಇಲಾಖೆ ಸ್ಪಂದನೆ ಮಾಡಿಲ್ಲ. ಸೊ ಹೀಗಾಗಿ ಇವತ್ತು ಅಟ್ಲೀಸ್ಟ್ ಮುಷ್ಕರವನ್ನು ಮಾಡಿದ್ರೆ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ. 2020 ಹೇಳಿದ್ರು ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿ, ಆದರೆ ಒಪ್ಪಂದದಂತೆ ಆಗಿಲ್ಲ ಅಂತ ಹೇಳಿ ಅವರ ಕೂಗಿದೆ. ಸೊ ಇದಕ್ಕೆ ಶ್ರೀರಾಮುಲು ಅವರು ಯಾವ ಥರ ಉತ್ತರವನ್ನು ಕೊಡ್ತಾರೆ ಅಂತ ಹೇಳಿ ಕಾದು ನೋಡಬೇಕು. ಮತ್ತೊಂದು, BMTC ನೌಕರರಿಗೆ ಇತ್ತೀಚೆಗೆ ಅಳಲು ಏನು ಅಂದರೆ, ಎಲೆಕ್ಟ್ರಿಕ್ ಬಸ್ ಬಂದ ಮೇಲೆ ಎಲ್ಲಿ ಕೆಲಸವನ್ನು ಕಳ್ಕೊಂಡ್ಬಿಡ್ತೀವೋ ಅನ್ನುವಂಥ ಭಯ ಇದೆ. ಯಾಕಂದರೆ ಎಲೆಕ್ಟ್ರಿಕ್ ಬಸ್ಗಳಿಗೆ ಬರೀ ಕಂಡಕ್ಟರ್ಸನ್ನು ಮಾತ್ರ ತಮ್ಮ ನಿಗಮದಿಂದ ಆಯ್ಕೆ ಮಾಡ್ಕೊಳ್ತಿದ್ದಾರೆ, ಡ್ರೈವರ್ಸನ್ನು ಗುತ್ತಿಗೆ ಆಧಾರದಲ್ಲಿ ಹೇಗೆ ಬಸ್ಸನ್ನು ಟೆಂಡರ್ ರೂಪದಲ್ಲಿ ಪಡೆದಿದ್ದಾರೆ ಅದೇ ಕಂಪನಿಯವರು ಕೆಲಸಕ್ಕೆ ಡ್ರೈವರ್ ಆಗಿ ಬರ್ತಿದ್ದಾರೆ. ಸೊ ಹೀಗಾಗಿ ಡ್ರೈವರ್ಗಳಿಗೆ ಕೆಲಸ ಹೋಗುವಂತಹ ಭಯ ಜಾಸ್ತಿ ಇದೆ. ಸೊ ಈ ಎಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಶ್ರೀರಾಮುಲು ಅವರು ಉತ್ತರ ಕೊಡಲೇಬೇಕು. ಅಟ್ಲೀಸ್ಟ್ ಈಗ KSRTC ವರ್ಕರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಅನಂತ ಸುಬ್ಬಾರಾವ್ ಅವರನ್ನು ಕರೆದು ಅಟ್ಲೀಸ್ಟ್ ಮಾತುಕತೆಯನ್ನು ನಡೆಸಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ಸಾರಿಗೆ ಇಲಾಖೆ ಯಾವ ಥರ ಸ್ಪಂದಿಸುತ್ತೆ ಅಂತ ಹೇಳಿ ಕೂಡ ಕಾದು ನೋಡಬೇಕಾಗತ್ತೆ. ಸ್ವಾತಿ, ಈಗ
ಸಾರಿಗೆ ನೌಕರರು ಹೋರಾಟ ಮಾಡ್ತಾರೆ, ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾರೆ ಅಂತ ಹೇಳಿದಾಗ ಸಂಚಾರ ವ್ಯವಸ್ಥೆಯಲ್ಲಿ ವ್ಯತ್ಯಯ ಆಗುತ್ತೆ ಅನ್ನುವ ಗಮನ ಇದ್ದರೂ ಕೂಡ ಯಾಕೆ ಸಾರಿಗೆ ಇಲಾಖೆ ಇಲ್ಲಿ ಪ್ರಮುಖವಾಗಿ ಭಾಗವಹಿಸ್ತಾ ಇಲ್ಲ, ಈ ಪ್ರತಿಭಟನೆಯನ್ನು ತಡಿಬೇಕು ಅಂತ ಹೇಳಿದಾಗ ಈ ಬೇಡಿಕೆಗಳ ಬಗ್ಗೆ ಗಮನ ಹಾಕಬೇಕಾಗುತ್ತೆ ಸರ್ಕಾರ, ಆ ಕೆಲಸ ಯಾಕೆ ಆಗ್ತಾ ಇಲ್ಲ ಅಂತ ಅನಿಸುತ್ತೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ರಾಘವ್ ಸೂರ್ಯ, ಇಲ್ಲಿ ಒಂದೇ ಕಾರಣ, KSRTC ಆಗಲಿ BMTC ಆಗಲಿ ಹೇಳೋದು ಒಂದೇ ರೀಸನ್ನು, ನಾವು ಆರ್ಥಿಕ ಸಂಕಷ್ಟದಲ್ಲಿದ್ದೀವಿ, ನಾವು ಸಿಕ್ಕಾಪಟ್ಟೆ ಲಾಸಲ್ಲಿದ್ದೀವಿ ಅಂತ ಹೇಳಿ, ಅದು ಎಕ್ಸ್ಪೆಷಲಿ BMTC ಅಂತೂ ಸಾಕಷ್ಟು ಲಾಸನ್ನು ತೋರಿಸ್ತಲೇ ಹೋಗುತ್ತೆ, ಸ್ಯಾಲ್ರಿನೂ ಕೂಡ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು. ಸೊ ಈ ಒಂದು ಕಡೆ ಇವರ ವಾದ ಅದಾಗಿದೆ, ಆದರೆ ನೌಕರರು ಹೇಳೋದೊಂದೇ, ನಮಗೆ ಸ್ಯಾಲ್ರಿ ಕೊಡೋದಕ್ಕಾಗೋದಿಲ್ಲ, ಆದರೆ ನೀವು ಎಲೆಕ್ಟ್ರಿಕ್ ಬಸ್ಗಳನ್ನು ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ತಂದು ಹಾಕ್ತೀರಾ, ಅದಕ್ಕೆ ಎಲ್ಲಿಂದ ದುಡ್ಡು ಬಂತು ಅಂತ ಹೇಳಿ. ಸೊ ಇದಕ್ಕೆ ಉತ್ತರಗಳನ್ನು ಕೊಡಬೇಕು ಅನ್ನೋದೇ ಇವತ್ತಿನ ಮುಷ್ಕರದ ಉದ್ದೇಶ. ರಾಘವ್ ಸೂರಿ, ಗಾಟ್ ಇಟ್, ಥ್ಯಾಂಕ್ ಯು ಸ್ವಾತಿ. ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ಹಾ, ದುಡ್ಡಿದ್ದವ್ರಿಗೆ ಮಾತ್ರ ಅಲ್ಲ, ನೀವು ಮಾಡ್ಬೋದು. ಫ್ರೀಡಂ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ.